ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಬಿಕಾ. ಮೊದಲಿಗೆ ಮುಖ್ಯಾಂಶಗಳು. ಬಿಎಸ್ವೈ ವಿರುದ್ಧ ಪ್ರಕರಣ ದಾಖಲು. ಸಿಎಂ ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಕಾರ್ಯಕರ್ತರು. ಪವಿತ್ರ ಶ್ರಾವಣ ಮಾಸದ ನಿಮಿತ್ತ ಸಾಯಿನಗರದ ಅಷ್ಟಾವರಣ ಮಠದಲ್ಲಿ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ. ಜಿಲ್ಲೆಯಿಂದ ಹೊರಡುವ ಹಜ್ ಯಾತ್ರಿಕರು ಹಸಿರು ಧ್ವಜ ತೋರಿಸಿ ಯಾತ್ರೆಗೆ ಚಾಲನೆ ನೀಡಿದ ಶಾಸಕ ರಹೀಂ ಖಾನ್. ತಿಂಗಳ ಕೊನೆಯ ಶ್ರಾವಣ ಸೋಮವಾರ ಪ್ರಯುಕ್ತ ಶ್ರೀ ಕ್ಷೇತ್ರ ಪಾಪನಾಶ ಮಂದಿರದಲ್ಲಿ ವಿಶೇಷ ರೀತಿಯ ಪೂಜೆ ಪುನಸ್ಕಾರ. ರಂಗಮಂದಿರದಲ್ಲಿ ದೇವರಾಜ ಅರಸು ಅವರ 102ನೇ ಜನ್ಮದಿನಾಚರಣೆ. ವಾರ್ತೆಯ ವಿವರ. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ವಿರುದ್ಧ ರಾಜ್ಯ ಸರ್ಕಾರ ಷಡ್ಯಂತ್ರ ರೂಪಿಸಿದ್ದು, ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ನೂರಾರು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇಡಿನ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಮುಖ್ಯಮಂತ್ರಿಯವರ ಪ್ರತಿಕೃತಿ ದಹಿಸಿ ಅವರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ನೂರಾರು ಕಾರ್ಯಕರ್ತರು ಮಳೆಯಲ್ಲಿಯೇ ರ್ಯಾಲಿ ಆರಂಭಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆಗಳನ್ನು ಕೂಗಿ ಸರ್ಕಾರ ಪ್ರಜಾತಂತ್ರವನ್ನು ಕಾಪಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯಾದ್ಯಂತ ಬಿಜೆಪಿ ಪ್ರಬಲವಾಗುತ್ತಿರುವುದನ್ನು ಸಹಿಸದ ಮುಖ್ಯಮಂತ್ರಿಗಳು ಎಸಿಬಿಯನ್ನು ದುರ್ಬಳಕೆ ಮಾಡಿಕೊಂಡು ಯಡಿಯೂರಪ್ಪ ಅವರ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿ ಸೇಡಿನ ರಾಜಕೀಯ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ಇಂಥ ಸೇಡಿನ ರಾಜಕಾರಣದಿಂದ ಸಿಎಂ ಸಿದ್ದರಾಮಯ್ಯ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಅತಿ ಶೀಘ್ರದಲ್ಲಿ ಎದುರಾಗುತ್ತಿರುವ ಚುನಾವಣೆಯಲ್ಲಿ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಸಿದರು. ಸಿಎಂ ಸಿದ್ದರಾಮಯ್ಯ ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕೆಂದು ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಸುಳ್ಳು ಪ್ರಕರಣಗಳನ್ನು ದಾಖಲಿಸುವ ದುಸ್ಸಾಹಸವನ್ನು ಮಾಡದಿರಲಿ ಎಂದು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಆಗ್ರಹಿಸಿದರು. ಪ್ರತಿಭಟನೆ ನಡೆಯುತ್ತಿರುವ ಸ್ವಲ್ಪ ದೂರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಹೊರ ರಸ್ತೆಯಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಗಾದ್ಗಿ ನೇತೃತ್ವದಲ್ಲಿ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಪಾಟೀಲ್ ಹಾಗೂ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುನಾಥ್ ರಾಜಗಿರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಕೃತಿ ದಹಿಸಲು ಆರಂಭಿಸಿದಾಗ ಸ್ಥಳದಲ್ಲಿದ್ದ ಮಾರ್ಕೆಟ್ ಪೊಲೀಸ್ ಠಾಣೆಯ ಪಿಎಸ್ಐ ಖಾಜಾ ಹುಸೇನ್ ಅವರು ತಡೆಯಲು ಮುಖಂಡರನ್ನು ಅಲ್ಲಿಂದ ಚದುರಿಸಲು ಲಾಠಿ ಪ್ರಹಾರ ಮಾಡಿದ್ದಾರೆ. ಇನ್ನು ಮುಖಂಡ ಅರವಿಂದ್ ಪಾಟೀಲ್ ಅವರಿಗೆ ಬಿದ್ದ ಲಾಠಿ ಏಟಿನಿಂದಾಗಿ ಅವರ ಎಡಗೈ ಮೂಳೆ ಮುರಿದಿದ್ದು ಅವರನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಕುರಿತಂತೆ ಬಿಜೆಪಿ ತಾಲೂಕಾ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಸುದ್ದಿ ಸಮಯದೊಂದಿಗೆ ಮಾತನಾಡಿ, ಪಿಎಸ್ಐ ಖಾಜಾ ಹುಸೇನ್ ಅವರು ಅತಿರೇಕದಿಂದ ವರ್ತಿಸಿದ್ದಾರೆ, ಕೈ ಮೂಳೆ ಮುರಿಯುವಷ್ಟು ಪೆಟ್ಟು ಹಾಕಿದ್ದಾರೆ, ಅಲ್ಲದೆ ಬೆಂಕಿಯಿಂದ ದಹಿಸುತ್ತಿದ್ದ ಪ್ರತಿಕೃತಿಯನ್ನು ಅರವಿಂದ್ ಪಾಟೀಲ್ ಮೈ ಮೇಲೆ ಎಸೆದು ಬೆಂಕಿ ಹೊತ್ತಿಸುವ ದುಷ್ಕೃತ್ಯ ಎಸಗಿದ್ದಾರೆ ಎಂದು ಹೇಳಿದರು. ಇವರ ವಿರುದ್ಧ ಜಿಲ್ಲಾ ಬಿಜೆಪಿ ಮುಖಂಡರ ನೇತೃತ್ವದಲ್ಲಿ ಎಸ್ಪಿ ಅವರನ್ನು ಭೇಟಿಯಾಗಿ ಪಿಎಸ್ಐ ಅಮಾನತುಗೊಳಿಸುವಂತೆ ಆಗ್ರಹಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುಭಾಷ್ ಕಲ್ಲೂರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಬಾಬುರಾವ್ ಕಾರ್ಬಾರಿ, ಜಯಕುಮಾರ್ ಕಾಂಗೆ, ತಾಲೂಕಾ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ಸೋಮನಾಥ್ ಪಾಟೀಲ್, ನಗರ ಅಧ್ಯಕ್ಷ ರಾಜ್ಕುಮಾರ್ ಚಿದ್ರಿ, ಗುರುನಾಥ್ ರಾಜಗಿರ ಸೇರಿದಂತೆ ಮತ್ತಿತರ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೇಸ್ ಆಗ್ಬೇಕಾಗಿಲ್ಲ. ನಾನು ಅಧಿಕಾರಿಗಳಿಗೆ ಹೇಳ್ತೇನೆ, ನೀವು ಸರ್ಕಾರ ಹೇಗೆ ಮಾಡಬೇಕು, ನೀವು ನ್ಯಾಯಕ್ಕಾಗಿ ಹೋರಾಟ ಮಾಡೋರಿಗೆ ನೀವು ಸರ್ಕಾರ ಇರ್ತದೆ, ಸರ್ಕಾರ ಹೋಗ್ಬೋದು, ನಾಳೆ ಅವರು ಮುಖ್ಯಮಂತ್ರಿ ಇರ್ತಾರೆ, ನಾಳೆ ಮತ್ತೊಂದು ಮುಖ್ಯಮಂತ್ರಿ ಬರ್ಬೋದು, ಆದ್ರೆ ನೀವು ಮಾತ್ರ ಪರ್ಮನೆಂಟ್ ಇರೋದಿದ್ರಿ, ಆದ್ರೆ ನೀವು ಕೆಲಸ ಮಾಡಬೇಕಾಗಿಲ್ಲ, ನೀವು ನ್ಯಾಯವಾಗಿ ಕೆಲಸ ಮಾಡಿದೆ ಅಂತಕ್ಕಂಥ ಮಾತು ನಂಗೆ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಈಗೇನು ಅಪರಾಧ ಐತಿ, ಇವತ್ತು ಮ್ಯಾಲೆ ಮಳೆ ಹೊಂಟದ, ನಾವೊಂದು ಪಾಕ್ ಪರ ಬಂದು ಸ್ಟ್ರೈಕ್ ಮಾಡತ್ತಿರ್ಬೇಕು ಇಲ್ಲಂತಿಲ್ಲ, ಆದ್ರೆ ಕೂಡ ಏನು ಅನಾಹುತ ಆಯ್ತು ನಿಮ್ಗೆ ಅಂತದೇನು. ಆದ್ರೆ ದುರುದ್ದೇಶದಿಂದ ಉದ್ದೇಶ ಪೂರ್ವಕವಾಗಿ ಇವತ್ತು ರಾಜ್ಯಾಧ್ಯಕ್ಷರ ಒಂದು ತೇಜೋದಯ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಸೇಡಿನ ರಾಜಕಾರಣ ಮಾಡ್ತಾ ಇದಾರೆ. ಆ ರಾಜಕಾರಣ ತಕ್ಷಣ ನಿಲ್ಲಿಸ್ಬೇಕು,
ನೀವು ಅನ್ಯಾಯದ ಮುಖ್ಯಮಂತ್ರಿ, ಭ್ರಷ್ಟ ಮುಖ್ಯಮಂತ್ರಿ. ಇಡೀ ಭಾರತದಲ್ಲೇ ಇಲ್ಲಿವರೆಗೆ ಅತ್ಯಂತ ದೊಡ್ಡ ಭ್ರಷ್ಟ ಕಂಡ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯ. ನಿಮ್ಮ ನಿಮ್ಮ ಸಚಿವರಲ್ಲಿ ಅನೇಕ ಭ್ರಷ್ಟರಿದ್ದಾರೆ. ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳೋದನ್ನು ಇವತ್ತು ಮಲ್ತಾ ದೋಣೆ ಮಾಡಿ ರಾಜ್ಯಾಧ್ಯಕ್ಷರಾದ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಇವತ್ತು ಉದ್ದೇಶಪೂರ್ವಕ ಸುಳ್ಳು ಸಾಕ್ಷ್ಯಗಳು ಅಂತೇಳಿ ಸರ್ಕಾರಿ ಅಧಿಕಾರಿಗಳ ದುರುಪಯೋಗ ಮಾಡ್ಕೊತಾ ಇದ್ರಿ. ಈ ರೀತಿ ನಾವು ಭಾರತೀಯ ಜನತಾ ಪಕ್ಷವರು ಖಂಡಿಸ್ತೀವಿ. ಇನ್ನು ಮುಂದೆ ಇಂಥ ಒಂದು ಆಟಗಳು ಮರುಕಳಿಸಿದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ. ಪವಿತ್ರ ಶ್ರಾವಣ ಮಾಸದ ನಿಮಿತ್ತ ಜಿಲ್ಲೆಯ ಸಾಯಿನಗರದ ಅಷ್ಟಾವರಣ ಮಠದಲ್ಲಿ ಶ್ರೀ ಹಾವಗಿ ಲಿಂಗೇಶ್ವರ ಮಹಾಸ್ವಾಮಿಗಳಿಂದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ನೆರೆದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪವಿತ್ರ ಶ್ರಾವಣ ಮಾಸದ ಪ್ರಯುಕ್ತ ಸಾಯಿನಗರ ಅಷ್ಟಾವರಣ ಮಠದಲ್ಲಿ ಪೂಜ್ಯ ಶ್ರೀ ಹಾವಗಿ ಲಿಂಗೇಶ್ವರ ಮಹಾಸ್ವಾಮಿಗಳಿಂದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಹಾಸ್ವಾಮಿಗಳು ಶ್ರಾವಣ ಮಾಸದ ಕುರಿತು ಆಧ್ಯಾತ್ಮಿಕ ಹಿತನುಡಿಗಳನ್ನು ಪ್ರವಚನವನ್ನು ಬಂದಂತಹ ಭಕ್ತರಿಗೆ ಸಾರಿದರು. ಅಲ್ಲದೆ ಈ ಸಂದರ್ಭದಲ್ಲಿ ಗವಿ ಭಕ್ತಾದಿಗಳಿಗೆ ದೀಕ್ಷೆ ಕೊಡಲಾಯಿತು. ಗುರು ಲಿಂಗ ಜಂಗಮದ ತತ್ವಗಳ ಸಿದ್ಧಾಂತವನ್ನು ಸಾರಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಮಕ್ಕಳು, ಬಡಾವಣೆ ಜನರು, ಭಕ್ತರು ನೆರೆದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಹಾಸ್ವಾಮಿಗಳು ಮಾತನಾಡುತ್ತಾ ಇವತ್ತಿನ ದಿವಸ ದೀಕ್ಷಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನೂರಾರು ಜನ ಭಕ್ತಾದಿಗಳಿಗೆ ಗುರುವಿನ ಹಸ್ತದಿಂದ ಲಿಂಗ ಹಾಗೂ ಮಂತ್ರೋಪದೇಶಗಳನ್ನು ಮಾಡಲಾಗಿದೆ. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಇವೆಲ್ಲವೂ ನಮ್ಮ ಧರ್ಮದ ಮೂಲಗಳಾಗಿದ್ದು ಇವೆಲ್ಲವನ್ನು ಆದಿ ಅನಾದಿ ಕಾಲದಿಂದಲೂ ಪಾಲಿಸುತ್ತೇವೆ ಎಂದು ಹೇಳಿದರು. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಮಕ್ಕಳು, ಬಡಾವಣೆ ಜನರು, ಭಕ್ತರು ನೆರೆದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪರಬ್ರಹ್ಮ ಮೂರ್ತಯೇ ನಮೋ ನಮಃ. ಯಾಮಾಹು ಸರ್ವಲೋಕಾನಾಂ ಸುಕೃತೇಂ ಶಾಸ್ತ್ರ ಪಾರ್ಗಃ ತಾಂ ಧರ್ಮಚಾರಿಣೀ ಶಂಭೋ ಪ್ರಪೂಜೆ ಮಾಡೋ. ಹೊರತಾಗಿ ಜರಿಯಲಿ ಬೇಡೋ, ಪರತತ್ವದೋಳು ನೀ ಕೂಡೋ, ವರ ಮೋಕ್ಷಕ್ಕಾಗಿ ವರ ಬೇಡೋ. ಪವಿತ್ರವಾಗಿರ್ತಕ್ಕಂಥ ಶ್ರವಣ ಮಾಸದ ನಿಮಿತ್ತವಾಗಿ ಅಷ್ಟಾವರಣ ಪ್ರವಚನದ ಮೂಲ ಆಧಾರವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ದೀಕ್ಷಾ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿದೆ. ಇವತ್ತಿನ ದಿವಸ ನೂರಾರು ಜನ ಭಕ್ತಾದಿಗಳು, ಲಿಂಗ ಇರಲಾರದೆ ಭವಿಗಳಾಗಿರ್ತಕ್ಕಂಥ ಭಕ್ತಾದಿಗಳಿಗೆ
ಇವತ್ತು ಗುರುವಿನ ಹಸ್ತದಿಂದ ಲಿಂಗ ಹಾಗೂ ಮಂತ್ರ ಉಪದೇಶವನ್ನು ಈ ಅಷ್ಟಾವರಣ ಮಠದಲ್ಲಿ ಮಾಡಲಾಗಿದೆ. ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಇವು ನಮ್ಮ ಧರ್ಮದ ಪರಂಪರೆಗಳು ಆದಿ ಅನಾದಿ ಕಾಲದಿಂದ ಬಂದಿರತಕ್ಕಂಥವು. ಗುರು ಅಂದರೆ ಗುರುವಿನನ್ನು ನಾವು ಪರಿಹರಿಸಬೇಕು, ಗುರುವಿನನ್ನು ನಾವು ಮೊರೆ ಹೋಗಬೇಕು, ಗುರುವಿನ ಜ್ಞಾನವನ್ನು ಪಡ್ಕೊಳ್ಬೇಕು. ಇದು ಗುರುವಿನ ತತ್ವ ಸಿದ್ಧಾಂತ. ಇನ್ನು ಎರಡನೇದು ಲಿಂಗ ಅಂದರೆ ನಾವು ಯಾರೇ ಭಕ್ತರಿದ್ದರೂ ಸಹಿತ ಲಿಂಗವಿರಲಾರದೆ ನಮ್ಮ ಜೀವನ ಸಾರ್ಥಕತೆ ಇಲ್ಲ. ಲಿಂಗ ಅಂದರೆ ನಮ್ಮ ಜೀವನದ ಒಂದು ಮೂಲ ಆಧಾರ ಹಾಗೂ ನಮ್ಮ ದಿನನಿತ್ಯದಲ್ಲಿ ಆಗ್ತಕ್ಕಂಥ ಕರ್ಮ ಪೂಜೆ ಅಂತ ಹೇಳ್ತಾರೆ. ಯಾರು ದಿನನಿತ್ಯ ಬೆಳಗ್ಗೆ ಎದ್ದು ಲಿಂಗ ಪೂಜೆಯನ್ನು ಮಾಡ್ತಾರೆ ಆತನಿಗೆ ಕರ್ಮವೇ ಇಲ್ಲ ಅನ್ನುವಂಥ ನಮ್ಮ ಶಾಸ್ತ್ರವನ್ನು ಉಪದೇಶ ಮಾಡ್ಕೊಂತ ಬರ್ತಾ ಇದೆ. ಅದಕ್ಕಾಗಿ ಮತ್ತು ಗುರು ಲಿಂಗ ಜಂಗಮ. ಜಂಗಮ ಅಂದರೆ ಇವತ್ತು ನಮ್ಮ ಶರಣರು ಹೇಳ್ತಾರೆ ಲಿಂಗದ ಬಾಯಿ ಜಂಗಮ ಅಂತ ಹೇಳ್ತಾರೆ. ಜಿಲ್ಲೆಯ 210 ಜನ ಪವಿತ್ರ ಹಜ್ ಯಾತ್ರೆಗೆ ಹೊರಟಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಜ್ ಯಾತ್ರೆಗಳನ್ನು ಹೈದರಾಬಾದ್ವರೆಗೆ ಕರೆದೊಯ್ಯಲು ವೈಯಕ್ತಿಕವಾಗಿ 4 ಬಸ್ಗಳ ವ್ಯವಸ್ಥೆ ಮಾಡಿದ್ದು ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ರಹೀಂ ಖಾನ್ ಸ್ವತಃ ಬಸ್ಗಳಿಗೆ ಹಸಿರು ಧ್ವಜ ತೋರಿಸಿ ಯಾತ್ರೆಗೆ ಚಾಲನೆ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಹಜ್ ಯಾತ್ರಿಗಳನ್ನು ಹೈದರಾಬಾದ್ವರೆಗೆ ಕರೆದೊಯ್ಯಲು ವೈಯಕ್ತಿಕವಾಗಿ 4 ಬಸ್ಗಳ ವ್ಯವಸ್ಥೆ ಮಾಡಿದ್ದ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರು ಆದ ಶಾಸಕ ರಹೀಂ ಖಾನ್ ಸ್ವತಃ ಬಸ್ಗಳಿಗೆ ಹಸಿರು ಧ್ವಜ ತೋರಿಸಿ ಯಾತ್ರೆಗೆ ಚಾಲನೆ ನೀಡಿದರು. ಜೀವನದಲ್ಲಿ ಒಮ್ಮೆಯಾದರೂ ಹಜ್ ಯಾತ್ರೆ ಕೈಗೊಳ್ಳಬೇಕು ಎನ್ನುವುದು ಪ್ರತಿ ಮುಸಲ್ಮಾನ್ ವ್ಯಕ್ತಿಯ ಕನಸಾಗಿರುತ್ತದೆ. ಜಿಲ್ಲೆಯ ಹಲವಾರು ಕನಸು ಇಂದು ನನಸಾಗುತ್ತಿದೆ ಎಂದು ಸಂತಸದ ಸಂಗತಿಯಾಗಿದೆ ಎಂದು ಅವರು ಹೇಳಿದರು. ಹಜ್ ಕಮಿಟಿಯು ಈ ಬಾರಿ ಜಿಲ್ಲೆಯ 210 ಜನರನ್ನು ಹಜ್ ಯಾತ್ರೆಗೆ ಆಯ್ಕೆ ಮಾಡಿದೆ. ಯಾತ್ರೆಗಳು ಬಸ್ಗಳಲ್ಲಿ ಮೊದಲು ಹೈದರಾಬಾದ್ಗೆ ತಲುಪಲಿದ್ದಾರೆ. ಅಲ್ಲಿಂದ 154 ಯಾತ್ರೆಗಳು ರಾತ್ರಿಯೇ ವಿಮಾನದ ಮೂಲಕ ಸೌದಿ ಅರೇಬಿಯಾಕ್ಕೆ ತೆರಳುವರು. ಉಳಿದ 66 ಯಾತ್ರಿಗಳು ಮಂಗಳವಾರ 11 ಗಂಟೆಗೆ ಹಜ್ಗೆ ರಾಜ್ಯ ಹಾಗೂ ರಾಷ್ಟ್ರಕ್ಕೆ ಒಳಿತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವಂತೆ ಯಾತ್ರಿಗಳಲ್ಲಿ ಮನವಿ ಮಾಡಿದರು. ನಗರದಲ್ಲಿ ಐತಿಹಾಸಿಕ ಜಾಮಾ ಮಸೀದಿ ಪರಿಸರದಲ್ಲಿ ಹಜ್ ಯಾತ್ರಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಯಾತ್ರೆಗೆ ತೆರಳಿರುವವರ ಸಂಬಂಧಿಕರು, ಸ್ನೇಹಿತರು, ಹಿತಶಿಗಳು, ಗಣ್ಯರು 100 ಸಂಖ್ಯೆಯಲ್ಲಿ ಸೇರಿದರು. ಯಾತ್ರಿಗಳಿಗೆ ಪುಷ್ಪಗುಚ್ಛ ನೀಡಿ ಅಲಂಕರಿಸಿಕೊಂಡು ಶುಭ ಕೋರಿದರು. ಗಣ್ಯರು ಹೂಮಾಲೆ ಹಾಕಿ ಅಭಿನಂದಿಸಿದರು. ಹಜ್ ಕಮಿಟಿ ಅಧ್ಯಕ್ಷ ಸಗೀರ್ ಅಹಮದ್, ಉಪಾಧ್ಯಕ್ಷ ಅಖ್ತರ್ ಮೊಹಿಮುದ್ದೀನ್, ಕಾರ್ಯದರ್ಶಿ ಮಾನ್ಸೂರ್ ಅಹಮದ್ ಖಾದ್ರಿ, ಖಜಾಂಚಿ ಶಫೀಕ್ ಅಹಮದ್ ಕಲೀಂ, ಜಾಸ್ಮಿನ್ ಎಜುಕೇಶನ್ ಟ್ರಸ್ಟ್ ಅಧ್ಯಕ್ಷ ಅಜೇಜ್ ಖಾನ್ ಉಪಸ್ಥಿತರಿದ್ದರು. ट्रैफिक वालों से गुजारिश है कि वो बसेस के सामने के ट्रैफिक को साफ करें। बताते हो काम को देखा जाता है मुकम्मल की आसिफ साहब बस नंबर 1 में जितने हाजी हजरात है वो पूरी होली तक बस नंबर ತಮಾಮ್ ಕೆ ತಮಾಮ್ ಆವಾಜ್ ದೇ ಏಕ ಸಾಥ ಔರ್ ಲಬ್ಬೇಕ್ ಅಲ್ಲಾಹುಮ್ಮ ಲಬ್ಬೇಕ್ ನಾ ಸಿರ್ಫ್ ಹಮ್ಸೆ ದುಆಓಂ ಕಿ ಗುಜಾರಿಶ್ ಕರೇ ಬಲ್ಕಿ ಆಪ್ ಭಿ ಇನ್ಕೆ ಸಫರ್ ಕಿ ಕಾಮಯಾಬಿಯೋಂ ಕೆ ಲಿಯೇ ದುಆ ಕರೇ ಚಲಿಯೇ ರವಾನಾ ಹೋ ರಹಾ ಹೈ دو سو دس حجاج اکرام آج سرزمین بیدر سے تشریف لے جا رہے ہیں اور الحمدللہ یہ مقدس سفر پر جا رہے ہیں اور یہ تمام قابل مبارکباد ہیں
अल्लाह रब्बुल इज्जत ने अपने घर की और अपने नबी पाक सल्लल्लाहु अलैहि वसल्लम के घर की ज़ियारत के लिए इनका इंतखाब फरमाया है। अल्हम्दुलिल्लाह ये तमाम काबिल मुबारकबाद हैं और बीदर की सरजमीन के लिए भी ये काबिल मुबारकबाद हैं कि 210 हुज्जाज इकराम बीदर की सरजमीन से अल्लाह के घर की ज़ियारत के लिए जा रहे हैं। अल्हम्दुलिल्लाह ये तमाम हिंदुस्तान और बिलखसूस बीदर और आवाम के लिए इंशाअल्लाह ये दुआगो हैं कि अल्लाह रब्बुल इज्जत ने इनका इंतखाब फरमाया है। यूँ तो दौलतमंद बहुत होते हैं लेकिन अल्लाह ताला ने उन्हीं को बुलाता है जिसका अल्लाह रब्बुल इज्जत इंतखाब फरमाता है अपने घर की ज़ियारत के लिए, जिसको पसंद फरमाता है अल्लाह रब्बुल इज्जत उसे बुला लेता है। आज सुबह उनको छोड़ने के लिए आए हैं, यहाँ से 4 बस किए गए हैं। हर साल की तरह पूरी जो कमेटी हज कमेटी है वो उनके टिकट का और वहाँ पे ले जाके प्लेन में एयरपोर्ट में प्लेन में बिठाने तक वो काम करते हैं। तो आज सभी लोग मुबारकबाद देने आए, मैं सारे बिदर के तरफ से मुबारकबाद देना चाहता हूँ और पर्सनली रिक्वेस्ट किया हूँ कि हमारे बिदर शहर के सभी लोगों के लिए दुआएँ करें, तरक्की के लिए, सभी नौजवानों के लिए और खुशहाली के लिए मेरा ये रिक्वेस्ट। सरकार की तरफ से खासकर मैं जाके चीफ मिनिस्टर से और हमारे रोशन बेग से रिक्वेस्ट करके बिदर की तरफ से 2 गवर्नमेंट सर्वेंट को खिदमत के लिए हमारे अंसार बेग को और सैयद खुर्शीद खादरी साहब को, दोनों को खासकर हाजी भाइयों की खिदमत के लिए सरकार की तरफ से उनको भेजना बोल के सेंक्शन के ऑर्डर ला के और इस बार 2 स्पेशली खिदमत करने के लिए इस बिदर शहर के अच्छे खिदमतगार और हमेशा दर्द रखने वाले उनको सरकार की तरफ से खिदमत में भेजा जा रहा है, मैं उनका भी शुक्रिया अदा करता हूँ। नगर श्री क्षेत्र पापनाश मंदिर श्रावण मासद सोमवार प्रयुक्त विशेष रीतली पूजा पुनस्कार हमको केवल बीदर जनरल आंध्र तेलंगण महाराष्ट्र भक्तर नेरे पुनितर। नगर श्री क्षेत्र पापनाश मंदिर श्रावण मासद सोमवार प्रयुक्त विशेष रीतली पूजा कार्यक्रम हमको संख्य भक्त भागव देवर दर्शन पड़े पुनितगर पूजा कार्यक्रम उद्देश्य मतना शांतिंग शिवाचार्य तम पाप परिहार श्री रामचंद्र लिंग स्थापने के मंदिर पापनाश मंदिर करियर ಕೊನೆಯ ಸೋಮವಾರ ಹಾಗೂ ಅಮಾವಾಸ್ಯೆ ಒಂದೇ ದಿವಸ ಬಂದಿದ್ದಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದರ್ಶನ ಪಡೆಯುತ್ತಿದ್ದಾರೆ ಎಂದು ಹೇಳಿದರು. ಅಲ್ಲದೆ ಪ್ರತಿ ಸೋಮವಾರ ಗುರುಪಾದಪ್ಪ ಫೌಂಡೇಶನ್ ವತಿಯಿಂದ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಕರ್ಪುರೋತಿ ಬೆಳಗುವೇ ಕಾರುಣ್ಯ ಮೃಡಾರಾದೇವಗೆ ಬೀಡ ಕಂಡರ ನಿಜ ಮಗೋಚರ ಕರ್ಪುರೋತಿ ಬೆಳಗುವೇ ಇದು 5ನೇ ಸೋಮವಾರ ಅಮಾವಾಸ್ಯೆ ಎರಡು ಕಲ್ತು ಬಂದಿದ್ದ ಭಾಳಷ್ಟು ಎಲ್ಲ ಕಡೆಯಿಂದ ನಾಡಿನ ಜನ ಭಕ್ತಾದಿಗಳು ಭಾಳಷ್ಟು ದೇವಸ್ಥಾನಕ್ಕೆ ಬಂದಿದ್ದಾರೆ. ಆಂಧ್ರ ಮಹಾರಾಷ್ಟ್ರಕ್ಕೆ ಕರ್ನಾಟಕ ಭಾಳಷ್ಟು ಎಲ್ಲ ಕಡೆಯಿಂದ ಭಾಳ ದೂರದಿಂದ ಬರ್ತಾ ಇದ್ದಾರೆ. ಇದು ಕೊಡೆ ಅಮಾವಾಸ್ಯೆ ಅದ ಎಲ್ಲ ಎರಡು ಸೋಮವಾರ ಎರಡು ಕಲ್ತು ಬಂದ ಭಾಳಷ್ಟು ಜನ ಐತಿ. ಎಲ್ಲ ಇಲ್ಲಿ ಪ್ರಸಾದ ಅನ್ನೋ ಎಲ್ಲ ವ್ಯವಸ್ಥೆ ಐತಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮುತ್ಸದಿ ರಾಜಕಾರಣಿಯಾಗಿದ್ದ ಡಿ ದೇವರಾಜ ಅರಸು ಅವರ 102ನೇ ಜನ್ಮ ದಿನಾಚರಣೆ ಸಮಾರಂಭ ಹಮ್ಮಿಕೊಂಡಿದ್ದು
ಪೌರಾಡಳಿತ ಮತ್ತು ಸಾರ್ವಜನಿಕ ಉದ್ದಿಮೆಗಳ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಉದ್ಘಾಟಿಸಿ ಮಾತನಾಡಿದರು. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮುತ್ಸದಿ ರಾಜಕಾರಣಿಯಾಗಿದ್ದ ಡಿ ದೇವರಾಜ್ ಅರಸು ಅವರದು ಅಪರೂಪದ ವ್ಯಕ್ತಿತ್ವ, ಸಮಾಜದಲ್ಲಿ ಧ್ವನಿ ಇಲ್ಲದವರಿಗೆ ಧ್ವನಿ ನೀಡಿದ ಸಮಾಜ ಸುಧಾರಣೆಯ ಹರಿಕಾರರು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಅರಸು ಅವರ ವ್ಯಕ್ತಿತ್ವವನ್ನು ಬಣ್ಣಿಸಿದರು. ಜಿಲ್ಲಾ ರಂಗಮಂದಿರದಲ್ಲಿ 102ನೇ ಜನ್ಮದಿನಾಚರಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, ಇಡೀ ವಿಶ್ವದಲ್ಲಿಯೇ ಪರಿಣಾಮಕಾರಿ ಭೂ ಸುಧಾರಣೆ ಕಾಯ್ದೆಯೇ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಜಾರಿಯಾಯಿತು, ಇದರ ಶ್ರೇಯಸ್ಸು ಅರಸು ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕ ಎಸ್ಟಿ ಪೋತಿ ಉಪನ್ಯಾಸ ನೀಡಿದರು. ಶಾಸಕ ರಹೀಂ ಖಾನ್ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಭಾರತ್ ಬಾಯಿ ಮಲ್ಲಿನಾಥ್ ಶೇರಿಕಾರ್, ಸಂಸದ ಭಗವಂತ ಖೂಬ, ನಗರಸಭೆಯ ಪ್ರಭಾರಿ ಅಧ್ಯಕ್ಷೆ ಶಾಲಿನಿರಾಜ್ ಚಿಂತಾಮಣಿ, ಬಿಡಿಎ ಸಂಜಯ್ ಜಾಗೀರ್ದಾರ್, ಉಪಾಧ್ಯಕ್ಷ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ತಾಲೂಕು ಛಾಯಾಗ್ರಾಹಕರ ಮತ್ತು ವಿಡಿಯೋಗ್ರಾಫರ್ಗಳ ಸಂಘದಿಂದ ಬಸವಕಲ್ಯಾಣ ಅಭಿವೃದ್ಧಿ ಮಂಡಳಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಆಯೋಜಿಸಿದ್ದು, ಬಸವಕಲ್ಯಾಣ ಶಾಸಕರಾದ ಮಲ್ಲಿಕಾರ್ಜುನ್ ಖೂಬಾ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ತಾಲೂಕಾ ಛಾಯಾಗ್ರಾಹಕರ ಮತ್ತು ವಿಡಿಯೋಗ್ರಾಫರ್ಗಳ ಸಂಘದಿಂದ ಬಸವಕಲ್ಯಾಣ ಅಭಿವೃದ್ಧಿ ಮಂಡಳಿ ಸಭಾಂಗಣದಲ್ಲಿ ಆಯೋಜಿಸಿದ ಜಿಲ್ಲಾ ಮಟ್ಟದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯಲ್ಲಿ ಶಾಸಕರಾದ ಮಲ್ಲಿಕಾರ್ಜುನ್ ಖೂಬಾ ಅವರು ಮಾತನಾಡುತ್ತಾ, ಛಾಯಾಗ್ರಾಹಕರಿಗೆ ಕಾಲಕ್ಕೆ ತಕ್ಕಂತೆ ಉನ್ನತ ತಂತ್ರಜ್ಞಾನದ ತರಬೇತಿ ಪಡೆಯುವುದು ಅಗತ್ಯ. ಛಾಯಾಚಿತ್ರಗಳನ್ನು ನಾವೀನ್ಯ ಪೂರ್ಣವಾಗಿ ತೆಗೆದರೆ ಅದಕ್ಕೆ ಹೆಚ್ಚಿನ ಬೆಲೆ ಬರುತ್ತದೆ ಎಂದು ಶಾಸಕ ಮಲ್ಲಿಕಾರ್ಜುನ್ ಖೂಬಾ ಹೇಳಿದರು. ಫ್ಯಾಷನ್ ಫೋಟೋಗ್ರಾಫಿಗಳಿಗೆ ಹೆಚ್ಚು ಬೇಡಿಕೆ ಇದೆ. ಜಿಲ್ಲಾ ಕೇಂದ್ರದಲ್ಲಿ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಛಾಯಾಗ್ರಾಹಕರಿಗಾಗಿ ಭವನ ನಿರ್ಮಾಣಕ್ಕೆ ಪ್ರಯತ್ನಿಸಲಾಗುವುದು. ಇಲ್ಲಿ ಭವನ ನಿರ್ಮಾಣಕ್ಕೆ ಶಾಸಕರ ನಿಧಿಯಿಂದ ರೂಪಾಯಿ 5 ಲಕ್ಷ ದೇಣಿಗೆ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಸಂಸದ ಭಗವಂತ ಖೂಬಾ, ಮಾಜಿ ಶಾಸಕ ಎಂಜಿ ಮೂಳೆ, ಬಿಜೆಪಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ವಿಜಯಕುಮಾರ್ ಮಂಠಾಳೆ ಮಾತನಾಡಿದರು. ಶ್ರೀಪುರಾಂತ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಡಾಕ್ಟರ್ ಪ್ರಕಾಶ್ ಪಾಟೀಲ್, ತಾಲೂಕಾ ಪಂಚಾಯಿತಿ ಅಧ್ಯಕ್ಷ ಯಶೋದ ರಾಠೋಡ್, ಲಿಂಗರಾಜ್ ಪಾಟೀಲ್ ಅಟ್ಟೂರ್, ಪ್ರದೀಪ್ ವಾತಡೆ, ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಎನ್ ದಿಲೀಪ್ ಕುಮಾರ್, ವಿರಶೆಟ್ಟಿ ಎಂ ಪಾಟೀಲ್ ಇದ್ದರು. ಸಂಘದ ತಾಲೂಕಾ ಘಟಕದ ಅಧ್ಯಕ್ಷ ದಿನೇಶ್ ಗೊಂಡುಲ್, ವಿನೋದ್ ಜಾಧವ್, ಧನರಾಜ್ ಸ್ವಾಮಿ ಬೇಲೂರ್, ಹಿರಿಯರಾದ ಕಾಡಿದಾಸ್ ಗಾಳೆ, ಪ್ರಫುಲ್ ಗಾಯಕ್ವಾಡ್, ಸುರೇಶ್ ಗೊಂಟಾಳ್, ಮೈನೋದ್ದೀನ್ ಉಸ್ತಾ, ಸಿದ್ರಾ ಮಿತ್ರ ಅವರನ್ನು ಸನ್ಮಾನಿಸಲಾಯಿತು. ಮಹಮ್ಮದ್ ಅಸ್ಲಿಂ, ಅನಿಲ್ ಕುಮಾರ್ ಬಸಪ್ಪ, ರಾಜ್ಕುಮಾರ್ ದೇವಗೌಡ್, ಸೋಮಶಂಕರ್ ಫಿರ್ಜೆ, ರಾಮ್ಲಿಂಗ್ ಪಾಟೀಲ್, ಸತೀಶ್ ಸೂರೆ, ಗುರುಲಿಂಗಯ್ಯ ಸ್ವಾಮಿ, ನಾಗೇಶ್ ಕುಲಕರ್ಣಿ, ಮೋಹನ್ ಕಾಂಬ್ಳೆವಾಡಿ, ಸಿದ್ರಾಮ್ ಸ್ವಾಮಿ, ವಿರಶೆಟ್ಟಿ ಪಾಟೀಲ್ ಇತರರು ಉಪಸ್ಥಿತರಿದ್ದರು. ಎಂತ ಶ್ರೀಮಂತರು ಕೂಡ ತಮ್ಮದೇ ಆದಂತ ಒಂದು ಕ್ಯಾಮ್ರಾವನ್ನು ಇಟ್ಕೊಂಡು ಫೋಟೋಗ್ರಾಫಿ ಸಲುವಾಗಿ ಕಾಡಿನಲ್ಲೋ ಬೇರೆ ಬೇರೆ ಕಡೆ ಸ್ಥಳಗಳಲ್ಲಿ ಹೋಗಿ ಛಾಯಾಗ್ರಾಹಕವನ್ನು ತನ್ನ ಹಾಬಿವನ್ನು ಕೂಡ ಈಡೇರಿಸ್ಕೊಳ್ತಾರೆ. ಆದರೆ ಈ ಛಾಯಾಗ್ರಾಹಕ ಒಂದು ವೃತ್ತಿ ಮಾಡಿಕೊಂಡಿದ್ರು ಕೂಡ ನಿಮ್ಮ ಕಷ್ಟಗಳನ್ನು ನಾವು ಬಹಳಷ್ಟು ಜನ ಹತ್ತಿದ್ದೀವಿ. ಹೀಗಾಗಿ ನಿಮಗೆ ಬೇಡಿಕೆ ಇರುವಂಥದ್ದು ಒಂದು ಛಾಯಾಗ್ರಾಹಕ ಭವನ ನಮ್ಮ ಶಾಸಕ ಸಹೋದರರು ಅಂತ ಹೇಳಿದ್ದಾರೆ, ನಿಮಗೆ ಸಿ ಎ ಸಿಟ್ ಕೊಡಿಸಿ ಅದಕ್ಕೆ ನಾವು ಅನುದಾನವನ್ನು ಕೊಡ್ತೀವಿ ಅಂತ. ಯಾವಾಗ ನಮ್ಮ ಶಾಸಕ ಸಹೋದರ ಸಿ ಎ ಸಿಟ್ ಸೈಟ್ ಕೊಡ್ತಾರೋ ತಕ್ಷಣವಾಗಿ ಅವರ ಅನುದಾನದ ಜೊತೆಯಲ್ಲಿ ನಾನು ಕೂಡ 5 ಲಕ್ಷ ರೂಪಾಯಿ ಅನುದಾನವನ್ನು ತಕ್ಷಣವಾಗಿ ಬಿಡುಗಡೆ ಮಾಡ್ತೀನಿ.
ಕಲಬುರಗಿಯ ಕೆಎಸ್ಆರ್ಪಿಯ ಆರನೇ ಕಮಾಂಡೆಂಟ್ ಆಗಿರುವ ಬಸವರ ಶರಣಪ್ಪ ಜಿಲ್ಲೆಯವರು 2017ನೇ ಸಾಲಿನ ರಾಷ್ಟ್ರಪತಿ ಪದಕಕ್ಕೆ ಭಾಜನರಾಗಿದ್ದು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. 2017ನೇ ಸಾಲಿನ ರಾಷ್ಟ್ರಪತಿ ಪದಕಕ್ಕೆ ಭಾಜನರಾಗಿದ್ದಾರೆ. ಇವರು ಕೆಎಸ್ಆರ್ಪಿಯಲ್ಲಿ ಈಗ ಅರಣ್ಯ ಪಡೆ ಕೆಎಸ್ಆರ್ಪಿಯ ಕಮಾಂಡೆಂಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ವರ್ಷ ಕೊಡಮಾಡ್ತಕ್ಕಂಥ ರಾಷ್ಟ್ರಪತಿ ಪೊಲೀಸ್ ವಿಶಿಷ್ಟ ಸೇವಾ ಪದಕಕ್ಕೆ ಭಾಜನರಾಗಿದ್ದಾರೆ. ಇದು ಬೀದರ್ ಜಿಲ್ಲೆಗೆ ಹಾಗೂ ನಮ್ಮ ಕೆಎಸ್ಆರ್ಪಿ ಬೆಟಾಲಿಯನ್ಗೆ ಹಾಗೂ ಬೀದರ್ದಲ್ಲಿರ್ತಕ್ಕಂಥ ಕೆಎಸ್ಆರ್ಪಿ ಉಪಘಟಕಕ್ಕೆ ಹೆಮ್ಮೆಯ ವಿಷಯ. ಏಕೆಂದರೆ ಕೆಎಸ್ಆರ್ಪಿ ಆರನೇ ಪಡೆ ಸ್ಥಾಪನೆಯಾಗಿ ಸುಮಾರು 20 ವರ್ಷಗಳು ಆದರೂ ಕೂಡ ಇದುವರೆಗೂ ಯಾವುದೇ ಅಧಿಕಾರಿಗೆ ರಾಷ್ಟ್ರಪತಿ ಪದಕ ಲಭಿಸಿರಲಿಲ್ಲ. ಈ ವರ್ಷ ಸಾಹೇಬರಿಗೆ ಸಿಕ್ಕಿರತಕ್ಕಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಮತ್ತು ಬಸವರಾಜ ಜಿಲ್ಲೆ ಸಾಹೇಬರು, ಇವರು ಮೂಲತಃ ಬೀದರ್ ಜಿಲ್ಲೆಯ ಕುರುಬಿಕೆಳಗಿ ಗ್ರಾಮದವರು, ಬಾಲ್ಕಿ ತಾಲೂಕಿನ ಕುರುಬಿಕೆಳಗಿ ಗ್ರಾಮದವರು. ಹಾಗೆ ಇದು ಈ ಹಿಂದೆ 2006ರಲ್ಲೂ ಕೂಡ ಇವರು ಮುಖ್ಯಮಂತ್ರಿಯವರ ಬಂಗಾರದ ಪದಕಕ್ಕೆ ಭಾಜನರಾಗಿದ್ದರು. ಇವರು 1992ನೇ ಬ್ಯಾಚಿನ KSPSಗೆ ನೇರವಾಗಿ ಅಸಿಸ್ಟೆಂಟ್ ಕಮಾಂಡೆಂಟ್ ಅಂತೇಳಿ ನೇಮಕಾತಿ ಹೊಂದಿದ್ದರು. ಅದಾದ ನಂತರ ವಿವಿಧ ಪಡೆಗಳಲ್ಲಿ ಕಮಾಂಡೆಂಟ್ಗಳಾಗಿ ಸೇವೆ ಸಲ್ಲಿಸಿದ್ದಾರೆ. IRB ಮುನಿರಾಬಾದು, ಬೆಳಗಾವಿ, ಸಿಗ್ಗಾವಿ, ಈ ರೀತಿ ತಮ್ಮ ಅಮೋಘವಾದಂಥ ಸೇವೆಯನ್ನು ಸಲ್ಲಿಸಿ ಮತ್ತು ಈಗ ಸದ್ಯ ಗುಲ್ಬರ್ಗಾದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಅದಕ್ಕಾಗಿ ಸಾಹೇಬರಿಗೆ ನಾಳೆ ಅಂದರೆ 22/8/2017ರಂದು KSRP ಉಪಘಟಕ ನೌಬಾದ್ನಲ್ಲಿ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರ ಕಡೆಯಿಂದ ಆತ್ಮೀಯವಾದಂಥ ಒಂದು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ಇದನ್ನೆಲ್ಲ ತಿಳಿಸಲು ನಮಗೂ ಕೂಡ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. BSY ವಿರುದ್ಧ ಪ್ರಕರಣ ದಾಖಲು, ಸಿಎಂ ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಕಾರ್ಯಕರ್ತರು. ಪವಿತ್ರ ಶ್ರಾವಣ ಮಾಸದ ನಿಮಿತ್ತ ಸಾಯಿನಗರದ ಅಷ್ಟಾವರಣ ಮಠದಲ್ಲಿ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ. ಜಿಲ್ಲೆಯಿಂದ ಹೊರಡುವ ಹಜ್ ಯಾತ್ರಿಕರು ಹಸಿರು ಧ್ವಜ ತೋರಿಸಿ ಯಾತ್ರೆಗೆ ಚಾಲನೆ ನೀಡಿದ ಶಾಸಕ ರಹೀಂ ಖಾನ್. ತಿಂಗಳ ಕೊನೆಯ ಶ್ರಾವಣ ಸೋಮವಾರ ಪ್ರಯುಕ್ತ ಶ್ರೀ ಕ್ಷೇತ್ರ ಪಾಪನಾಶ ಮಂದಿರದಲ್ಲಿ ವಿಶೇಷ ರೀತಿಯ ಪೂಜೆ ಪುನಸ್ಕಾರ. ರಂಗಮಂದಿರದಲ್ಲಿ ದೇವರಾಜ ಅರಸು ಅವರ 102ನೇ ಜನ್ಮದಿನಾಚರಣೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.